ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೇನು ಮಾಡ್ತಿದ್ದೀರಿ? ಇದೇನಪ್ಪ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತಿದ್ದೀರಾ? ಹೌದು, ಇದು ಇಡ್ಲಿ ವೆಜ್ ಫ್ರೈ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಡಿಫ್ರೆಂಟಾಗಿರುತ್ತೆ. ಇಡ್ಲಿನೇ ತಿನ್ಬೋದು, ಇದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಬನ್ನಿ ನೋಡೋಣ ಏನು ಬೇಕು ಅಂತ. ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ, ಒಂದೀರುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ಇಡ್ಲಿನ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳೋಣ. ಇಡ್ಲಿಗೆ ಉಪ್ಪಾಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಿಗೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸ್, ಚಿಲ್ಲಿ ಸಾಸು, ಸೋಯಾ ಸಾಸು, ಟೊಮೆಟೊ ಕೆಚಪ್ಪು ಹಾಕ್ಕೋಬೋದು. ನಾನು ಅದು ಯಾವುದು ಹಾಕದೆ ಮಾಡ್ತಾಯಿದ್ದೀನಿ. ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು, ನಿಮ್ಮ ಇಷ್ಟ. ಖಾರ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ವ, ಬಟಾಣಿ, ಕ್ಯಾರೆಟು, ಬೀನ್ಸು, ಅದನ್ನು ಹಾಕ್ತಾಯಿದ್ದೀವಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾವು ಇಡ್ಲಿಗೆಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀರಿ, ಈಗ ನಾವು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಬೇಕಂದರೆ ಮತ್ತೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ನೋಡಿ ಹಾಕ್ಕೊಳ್ಳೋಣ. ಈಗಲೇ ಹಾಕಿದ್ರೆ ತರಕಾರಿಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಹಾಕಿದ್ರೆ ಅಷ್ಟೊಂದು ಹಿಡ್ಕೊಳ್ಳಲ್ಲ ವೆಜಿಟೇಬಲ್ಸ್ಗೆ ಉಪ್ಪು. ಅದಕ್ಕೆ ಈಗೆಲ್ಲ ಫ್ರೈ ಆಗ್ತಾಯಿದೆ. ಈಗ ಒಂದು ತಟ್ಟೆ ಮುಚ್ಚಿಬಿಡೋಣ. ಸ್ಪ್ರಿಂಗ್ ಆನಿಯನ್ ತೊಗೊಳ್ತಾ ಇದ್ದೀನಿ, ಅದನ್ನು ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ಬೇಕದು. ನೀವು ಇದಕ್ಕೆ ಕ್ಯಾಬೇಜ್ ಇದನ್ನು ಹಾಕ್ಬೋದು. ಈಗ ವೆಜಿಟೇಬಲ್ಸು ಚೆನ್ನಾಗಿ ತಿಂತಾರೆ ಮಕ್ಕಳು, ಅದ್ರ ಜೊತೆ ಇಡ್ಲಿನೂ ತಿಂತಾರೆ ಅಲ್ವಾ. ಅದಕ್ಕೆ ಇದು ಫ್ರೈ ಆಗಿದೆ. ಈಗ ಇಡ್ಲಿ ನಾವೆಲ್ಲ ಬಿಡಿಸಿಟ್ಕೊಂಡಿದ್ರಲ್ವ, ಆ ಇಡ್ಲಿ ಪುಡಿನ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣು ರಸನ ಸ್ವಲ್ಪ ಹಾಕ್ಕೊಳ್ಳೋಣ ಅಷ್ಟೇ. ಇದು ತುಂಬ ಸುಲಭವಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದು ಅಂದರೆ ಇದನ್ನು ಮಾಡ್ಬೋದು. ಆಮೇಲೆ ಇಡ್ಲಿ ನಾವು ಮಾಡಿ ಮಿಕ್ಕಿರುತ್ತಲ್ವ, ಆವಾಗಲೂ ಇದನ್ನು ನಾವು ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.